ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈ ಕನ್ನಡಿಗನಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ. 45 ಡೇಸ್ ಜರ್ನಿ ಮ್ಯಾಂಗ್ಳೂರ್ನಲ್ಲಿ ಇವತ್ತು ಮುಗಿತಾ ಇದೆ. ನಾನು February 22nd ಬಂದಿದ್ದು ಮ್ಯಾಂಗ್. 45 ಡೇಸ್ ಮ್ಯಾಂಗ್ಳೂರಲ್ಲಿ ಮೂವಿ ಶೂಟಿಂಗಲ್ಲಿದ್ದೆ, ಮುಗೀತು. ಸೊ ಮ್ಯಾಂಗ್ಳೂರಲ್ಲಿ ಎಷ್ಟೆಲ್ಲ ಪ್ಲೇಸ್ ಕವರ್ ಮಾಡಬೇಕು, ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟೆಲ್ಲ ಕವರ್ ಮಾಡಿದ್ದೀನಿ, ಅಪ್ಲೋಡು ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ, ನಾನು ರೂಮ್ ಚೆಕ್ಔಟ್ ಮಾಡ್ತಾ ಶೂಟಿಂಗ್ ಸೆಟ್ ಹತ್ರ ಒಂದು ಸಾರಿ ಹೋಗಿ ಎಲ್ಲರಿಗೂ ಬಾಯ್ ಮಾಡ್ತಾ, ಹಾಗೆ ಕೊರಗಜ್ಜನ ದೇವಸ್ಥಾನ ಅಲ್ಲಿಗೆ ಒಂದು ಸಾರಿ ಒಂದು ನಮಸ್ಕಾರ ಮಾಡಿ, ಸಾಧ್ಯವಾದರೆ ಪಬಾಸ್ ಐಸ್ ಕ್ರೀಮ್ಗೆ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಹೋಗ್ತಾ ನನ್ನ ಶೂಟಿಂಗಲ್ಲಿ ಯಾರ್ಯಾರು ಸಿಕ್ಕಿದ್ರು, ಎಂತೆಂಥ ಕ್ಯಾರೆಕ್ಟರ್ ಸಿಕ್ಕಿದ್ರು ಪ್ರತಿಯೊಬ್ಬರ ಬಗ್ಗೆನೂ. ಸೊ ನನ್ನ ಜರ್ನಿ ಮೇ ಬಿ 370-380 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಕನಕಪುರಕ್ಕೆ. ಬನ್ನಿ, ಆ ಕಥೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ನಿಧಾನಕ್ಕೆ. ಸೊ ಫಸ್ಟು ರೂಮ್ ಚೆಕ್ಔಟ್ ಮಾಡಿ ಇಲ್ಲಿಗೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಥ್ಯಾಂಕ್ ಯು. ಬರುವ ಯಾವಾಗಾದರೂ ಮಂಗಳೂರಿಗೆ ಬಂದಾಗ ಖಂಡಿತ ಸುರಿಯಾಗಿ ಬರ್ತೀನಿ ನಿಮ್ಮ ಕೋಆಪರೇಷನ್ಗೆ. ಥ್ಯಾಂಕ್ ಯು ಸ್ನೇಹಿತರೆ. ಸೊ ನಮ್ಮ ಫಿನಿಷಿಂಗ್ ಬ್ಲಾಗಲ್ಲಿ ನಾನು ಇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಕೆಲವಾರು ವೀಡಿಯೋಸು ಕುರ್ಗಜ್ಜಂದೆಲ್ಲ ಹೋಗಿದ್ದೆಲ್ಲ ಇವರು ಸಜೆಸ್ಟ್ ಮಾಡಿದ್ದು ಹೋಗಿದ್ದು. ಸೊ ತುಂಬ ಕೋಆಪರೇಟಿವ್ ಪರ್ಸನ್ ಸೂರ್ಯ ಹೋಟೆಲ್ ಏನಿದೆ. ಸೊ ಇಟ್ಸ್ ಫೇಮಸ್ ಫಾರ್, ಯಾಕಂತ ಹೇಳಿದ್ರೆ ಹಾರ್ಟ್ ಆಫ್ ದ ಮ್ಯಾಂಗ್ಳೂರ್ ಸಿಟಿನಲ್ಲಿದೆ. ಮೋಸ್ಟ್ ಫಿಲಮ್ ಯೂನಿಟ್ಸ್ ಏನಿದೆ ಎಲ್ಲ ಭಾಷೆಯವರು ಮ್ಯಾಕ್ಸಿಮಮ್ ಬರ್ತಾರೆ ಇಲ್ಲಿಗೆ ಹಾಲ್ಟ್ ಆಗೋದಕ್ಕೆ. ಭಾಳ ಕೋಆಪರೇಟಿವ್ ಇವರು. ಸೊ ಹಾಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಥ್ಯಾಂಕ್ ಯು. ಸಿಕ್ತದ ಹೇಳಿ ವಿಷ್ಣುವರ್ಧನ್ ಮಾಡ್ತೀವಿ ಸರ್, ಬರೋಣ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಫುಲ್ ಪ್ಯಾಕ್ ಎಲ್ಲ ಆಯಿತು. ಸೊ ಸೂರ್ಯ ಹೋಟೆಲ್ ಬಾಯ್ ಬಾಯ್, ಒಂದು 2-3 ತಿಂಗಳು ನಮ್ಮನ್ನು ಸಾಕ್ತಿಲ್ಲ. ಸೊ ಬನ್ನಿ, ಕುರ್ಗಜ್ಜನ ದೇವಸ್ಥಾನಕ್ಕೆ ಹೋಗುವ. ಸ್ನೇಹಿತರೆ, ನಾವಿದ್ದಿದ್ದು ಬಲ್ಮಟ್ಟ, ಅಂದರೆ ಮ್ಯಾಂಗ್ಳೂರ್ ಸೆಂಟರ್. ನೀವು ಯಾವುದೇ ಪ್ಲೇಸಿಗೆ ಹೋದರೂ ಒಂದು 4-5 ಕಿಲೋಮೀಟರ್ ಒಳಗಡೆನೆ ಸಿಗತ್ತೆ. ಸೊ ಕದ್ರಿ ದೇವಸ್ಥಾನ ಎಲ್ಲ 2 ಕಿಲೋಮೀಟ್ರಲ್ಲಿ ಸಿಗತ್ತೆ. ತಣ್ಣೀರ್ಬಾವಿ ಬೀಚ್ಗೂ ಅಷ್ಟೇ, 3-4 ಕಿಲೋಮೀಟ್ರಲ್ಲಿ ಹೋಗ್ಬೋದು. ಸೊ ಈ ಥರ ಸೆಂಟರ್ ಪ್ಲೇಸು. ಸೊ ಈಗ ನಾವು ಹೋಗ್ತಾ ಇರೋದು ಕೊರಗಜ್ಜನ ದೇವಸ್ಥಾನದ ಕಡೆ. ಅಲ್ಲೇ ನೀವು ಫೆರ್ರಿದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ತಣ್ಣೀರ್ಬಾವಿಗೆ ಬೋಟಲ್ಲಿ ಹೋಗುವಂಥದ್ದು. ಅಲ್ಲೇ ಕೊರಗಜ್ಜನ ದೇವಸ್ಥಾನ ಇರೋವಂಥದ್ದು ತುಂಬ ಇದೆ. ಬಟ್ ಯಾಕೋ ಅನ್ನಿಸ್ತು ಆ ಕೊರಗಜ್ಜನ ದೇವಸ್ಥಾನಕ್ಕೆ ಒಂದ್ಸರಿ ಹೋಗ್ಬೇಕು ಅಂತ. ಯಾಕಂತ ಹೇಳಿದ್ರೆ ಈ ರೋಡಲ್ಲೆಲ್ಲ ನಾವು ತುಂಬಾ ಶೂಟಿಂಗ್ ಮಾಡಿದೀವಿ, ತುಂಬಾ ಶಾರ್ಟ್ಸ್ ಎಲ್ಲ ಮಾಡಿದೀವಿ, ಡ್ರೈವಿಂಗ್ ಶಾರ್ಟ್ಸ್ ಎಲ್ಲ ಮಾಡಿದೀವಿ. ಕ್ಯಾಮ್ರಾಮನ್ ಆಚೆ ಇಟ್ಕೊಂಡು, ಒಳಗಡೆ ಇಟ್ಕೊಂಡು, ಚೇಸಿಂಗ್ ಅದು ಇದೆಲ್ಲ ತುಂಬಾ ಶಾರ್ಟ್ಸ್ ಮಾಡಿದೀವಿ. ಇದು ಸಿಟಿ ಸೆಂಟರ್ ಅಂತ ಇದೆ, ಇಲ್ಲೆಲ್ಲ ಮೂವೀಸ್ಗೆಲ್ಲ ಹೋಗಿದ್ದೀವಿ ತುಂಬಾ ಮೂವೀಸ್. ಆಕ್ಚುಲಿ ನಾನು ಒಂದು ವರ್ಷದಲ್ಲಿ ನೋಡುವಂಥ ಮೂವೀಸು ಸುಮಾರು 1.5 ತಿಂಗಳಲ್ಲೇ ನೋಡ್ಬಿಟ್ವಿ. ಒಂದು 5-6 ಮೂವಿ ನೋಡಿದೆ ಫ್ರೀ ಟೈಮಲ್ಲಿ. ಸೊ ಇಲ್ಲಿ ನಮ್ಮದು ಒಂದು ಸೆಟ್ಟೆಲ್ಲ ಹಾಕಿದ್ರು, ಗ್ಯಾಂಗ್ಸ್ಟರ್ ಸೆಟ್ಟೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತದಲ್ಲ. ಹಾಗೆ ಇವಾಗ ನೆಕ್ಸ್ಟ್ ನಾವು MG ರೋಡಿಗೆ ಕನೆಕ್ಟ್ ಆಗಿ, ಸೊ ಹಾಗೆ ಹೋಗುವಂಥದ್ದು. ಬನ್ನಿ ನೋಡಿ, ಇದೆಲ್ಲ ನೋಡಿ, ಈ ಥಿಯೇಟ್ರ್ ಏನು ಕಾಣಿಸ್ತಾ ಇದೆ ಇಲ್ಲಿ, ಈ ಥಿಯೇಟ್ರಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಸೊ ಇಲ್ಲಿಂದ ಕಾರ್ ಪಾಸಿಂಗ್ ಶಾರ್ಟ್ಸ್ ಎಲ್ಲ ಇದೆ. ಸೊ ಈ ಥಿಯೇಟ್ರ್ ಎದುರುಗಡೆನೆ ಒಂದು ಹೋಟೆಲ್ ಕೂಡ ಇದೆ. ಎಂತ ಹೋಟೆಲ್ ಅದು? ಜನತಾ ಡಿಲೆಕ್ಸ್ ಅಂತ ಹೇಳಿ. ಸೊ ಸೂಪರ್ಬ್ ಆಗಿದೆ ವೆಜಿಟೇರಿಯನ್ಸ್ಗೆ, ಭಾಳ ಕ್ಲಾಸಿ ಅಂದರೆ ಕ್ಲಾಸಿ, ಅಲಾಂಗ್ ವಿತ್ AC ಹಾಲ್, ವೆಲ್ ಫರ್ನಿಶ್ಡ್. ರೇಟ್ಸು ಅಷ್ಟೇ, ತುಂಬ ಏನಿಲ್ಲ. ನನಗೆ ಇವತ್ತೆಲ್ಲ ಒಂದು ಸೌತ್ ಇಂಡಿಯನ್ ಮಿನಿ ಥಾಲಿ, ನಾರ್ತ್ ಇಂಡಿಯನ್ ಮಿನಿ ಥಾಲಿ 100-110 ರುಪೀಸ್ಗೆಲ್ಲ ಕೊಡ್ತಾರೆ, ಸೂಪರ್ವಾಗಿ ಕೊಡ್ತಾರೆ. ಹಾಗೆ ದೊಡ್ಡ ಥಾಲಿ ಬೇಕು ಅಂತ ಹೇಳಿದ್ರೆ, ಸ್ಪೆಷಲ್ ಬೇಕು ಅಂತ ಹೇಳಿದ್ರೆ 150 ರುಪೀಸಿಗೆ ಕೊಡ್ತಾರೆ. ಸೊ ಹೆಂಗಾಗ್ಬಿಟ್ಟಿದೆ 45 ಡೇಸ್ ಅಂತ ಹೇಳಿದ್ರೆ, ಮಂಗಳೂರಿನ ಸುತ್ತಿ ಸುತ್ತಿ ಈ ರೋಡು ಆ ರೋಡು ಎಲ್ಲ ಗಲ್ಲಿ ಗಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಸೊ ಈಗ ಹಂಪನಕಟ್ಟೆಯಿಂದ ನಾವು ಇದ್ದಿದ್ದು, ನಾನು ಸುಮಾರು ಕ್ಲಿಪ್ಪಲ್ಲಿ ಬಲ್ಮಟ್ಟ ಅಂತ ಹೇಳ್ಬಿಟ್ಟಿದ್ದೀನಿ, ನಮ್ಮ ಮೋಸ್ಟ್ ಪ್ರಾಬ್ಲಿ ಹಂಪನಕಟ್ಟೆ ಅದು. ಸೊ ಇಲ್ಲಿಂದ ಇವಾಗ ನಾವು MG ರೋಡಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ. MG ರೋಡು ಲಾಲ್ಬಾಗ್ ಮುಂದೆ ಇರೋ MG ರೋಡು. ಸೊ ಇದಾದ್ಮೇಲೆ ನೆಕ್ಸ್ಟು ಸಿಗ್ನಲ್ ಅಲ್ಲೇ ಲಾಲ್ಬಾಗ್ ಸಿಗ್ನಲ್ ಅಂತ ಬರುತ್ತೆ.
ಆ ಲಾಲ್ ಬಾಗ್ ಸಿಗ್ನಲ್ ಅನ್ನೇ ಬಬ್ಬಾಸ್ ಇರುವಂತದ್ದು ಐಡಿಯಲ್ ಐಸ್ ಕ್ರೀಮ್ಸ್ ಮಸ್ತ್ ಆಗಿರತ್ತೆ. ಆ ವಿಡಿಯೋ ಕೂಡ ಹಾಕಿದ್ದೀನಿ, ಸಪೋಸ್ ಆ ವಿಡಿಯೋ ನೋಡದೇ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಮ್ಯಾಂಗ್ಳೂರಿಗೆ ಬಂದಾಗ ಬಬ್ಬಾಸ್ ಐಸ್ ಕ್ರೀಮ್ಗೆ ಹೋಗಿ, ತುಂಬಾ ಸೂಪರ್ ಆಗಿದೆ ಟೇಸ್ಟು. ಇವಾಗ ನೋಡೋಣ, ಹೋಗ್ತಾ ಒಂದ್ಸರಿ ಟೇಸ್ಟ್ ಮಾಡ್ಬಿಟ್ಟು ಹೋಗೋಣ ಅನ್ಕೊಂಡಿದ್ದೀನಿ. ಟೈಮ್ ಹೆಂಗೆ ಮಾಡುತ್ತೆ ಗೊತ್ತಿಲ್ಲ, ಸೊ ಬನ್ನಿ. ಕೊರಗಜ್ಜನ ದೇವಸ್ಥಾನ ಹತ್ರ ಬಂದಿದ್ದೀವಿ. ಕೊರಗಜ್ಜನ ದೇವಸ್ಥಾನ ತುಂಬ ಇದೆ ಮ್ಯಾಂಗ್ಳೂರ್ನಲ್ಲಿ. ಮೈನ್ ಕೊರಗಜ್ಜ ಬಂದು ಏನದ ಹೆಸರುದು ಕುತ್ತಾರ್, ಕುತ್ತಾರ್ಗೆ ಕುತ್ತಾರ್ಗೆ ಹೋಗಿದ್ದೀನಿ. ಬಟ್ ನಾನು ಈ ಕೊರಗಜ್ಜನ ದೇವಸ್ಥಾನಕ್ಕೆ ತುಂಬ ಸಾರಿ ಅನ್ಕೊಂಡೆ ಹೋಗ್ಬೇಕು ಅಂತ, ಹೋಗ್ತಾಗಿಲ್ಲ. ಸೊ ಇಲ್ಲಿಂದ ಮುಂದೆ ಕೊರಗಜ್ಜನ ದೇವಸ್ಥಾನ ಈ ಕಾರ್ನರಲ್ಲಿ ಕಾಣಿಸುತ್ತೆ. ಆ ಕಾರ್ನರ್ ಪಕ್ಕದಲ್ಲಿ ಹೋಗೋ ರೋಡೇನೆ ಸುಲ್ತಾನ್ ಬತ್ತೇರಿ. ಅದೇ ನೀವು ಇದ್ರಲ್ಲಿ ಹೋಗ್ಬೇಕಲ್ಲ ಫೆರ್ರಿನಲ್ಲಿ. ಸೊ ಫೆರ್ರಿನಲ್ಲಿ ಹೋಗೋವಂಥದ್ದು ಕೊರಗಜ್ಜನ ದೇವಸ್ಥಾನ. ಕೊರಗಜ್ಜನ ದೇವಸ್ಥಾನಕ್ಕೆ ಪೈಂಟ್ಸ್ ಎಲ್ಲ ಮಾಡ್ತಾ ಇದಾರೆ, ಕೈ ಮುಟ್ಕೊಂಡು ಹೋಗೋಣ. ಇಲ್ಲಿ ಬೋಳೂರು, ಬೋಳೂರಿಂದನೇ ಹೋಗೋದು ಸುಲ್ತಾನ್ ಬತ್ತೇರಿಗೆ. ಸೊ ಇದೇ ಕೊರಗಜ್ಜನ ದೇವಸ್ಥಾನ, ಪಕ್ಕದಲ್ಲಿ ಕಾಣ್ತಾ ಇರುವಂತ ರೋಡೇನೆ ನಿಮಗೆ ಸುಲ್ತಾನ್ ಬತ್ತೇರಿಗೆ ಹೋಗುವಂಥದ್ದು. ಪೇಂಟ್ ಆಗ್ತಾ ಇದೆಯಲ್ಲ, ಸ್ನೇಹಿತರೆ ಬಬ್ಬಾಸ್ ಐಸ್ ಕ್ರೀಮ್ಗೆ ಹೋಗಿ ಇನ್ನೊಂದ್ಸಾರಿ ತಿಂದಿದ್ದಾಯ್ತು, ಮತ್ತೆ ಕೊರಗಜ್ಜನ ದೇವಸ್ಥಾನ ವಿಸಿಟ್ ಕೂಡ ಆಯಿತು. ಮ್ಯಾಂಗ್ಳೂರ್ ಎಕ್ಸಿಟ್ ಅಲ್ಲಿ ಇದ್ದೀವಿ. ಬ್ಯಾಂಗ್ಳೂರ್ ರೋಡಲ್ಲೇ ಕಂಕನಾಡಿ ಅಂತ ಹೇಳಿ ಇಲ್ಲೇ ಶೂಟ್ ನಡೀತಾ ಇರೋದು. ಸೊ ಎಲ್ಲರಿಗೂ ಬಾಯ್ ಹೇಳ್ತಾ ಎಲ್ಲರನ್ನು ಮಾತಾಡಿಸ್ತಾ ನಾವು ಮ್ಯಾಂಗ್ಳೂರಿಂದ ಎಕ್ಸಿಟ್ ಆಗೋಣ ಬನ್ನಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ನಮ್ಮ ಶೂಟಿಂಗ್ನಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಹಾಗೆ ಮಂಗಳೂರಿಂದ ಹೊರಡೋಣ ಹಾಗೇನೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಈ ಸಂಚಿಕೆಗೆ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.